ಸೂಪರ್ ಸ್ಪೆಷಾಲಿಟಿ ಮಲ್ಟಿ ಸ್ಪೆಷಾಲಿಟಿ ಹೆಸರಿನಲ್ಲಿ ಸುಲಿಗೆ ಕೆಲಸವಾಗುತ್ತಿದೆ. ಇದಕ್ಕೆ ಎಲ್ಲ ವೈದ್ಯರು ಅಪವಾದವಲ್ಲದಿದ್ದರೂ ಕೆಲವರು ಮಾತ್ರ ದಂಧೆಯನ್ನಾಗಿ ಮಾಡಿಕೊಂಡಿದ್ದಾರೆ. ಅಪಘಾತದಲ್ಲಿ ತೀವ್ರವಾಗಿ ಗಾಯಗೊಂಡಿದ್ದ ವ್ಯಕ್ತಿಯನ್ನು ಉಳಿಸುತ್ತೇವೆಂದು ಒಂದು ತಿಂಗಳಿಗೂ ಅಧಿಕ ಕಾಲ ಆಸ್ಪತ್ರೆಯಲ್ಲಿ ಇಟ್ಟುಕೊಂಡು ಚಿಕಿತ್ಸೆ ನೀಡಿದ್ದಾರೆ. ನಿನ್ನೆ ಆತ ಮೃತಪಟ್ಟ ಬಳಿಕವೂ ಔಷಧಿ ತರಿಸಿಕೊಂಡಿದ್ದಾರೆ. ಇಲ್ಲಿಯವರೆಗೆ ಲಕ್ಷ ಲಕ್ಷ ರೂಪಾಯಿ ಬೀಗಿಸಿದ್ದಾರೆಂದು ಮೃತನ ಸಂಬಂಧಿಕರ ಆರೋಪ. ಪುಟ್ಟ ಪುಟ್ಟ ಮೂರು ಮಕ್ಕಳನ್ನು ತಬ್ಬಿಕೊಂಡು ಕಣ್ಣೀರು ಹಾಕುತ್ತಿರುವ ಮಹಿಳೆಯ ದೃಶ್ಯ ಒಂದೆಡೆಯಾದರೆ, ಮತ್ತೊಂದೆಡೆ ವೈದ್ಯನ ಮೇಲೆ ಹಲ್ಲೆಗೆ ಮುಂದಾದ ಪೋಷಕರ ದೃಶ್ಯ. ಈ ಎಲ್ಲಾ ದೃಶ್ಯಗಳು ಕಂಡು ಬಂದಿದ್ದು ವಿಜಯಪುರ ನಗರದ ಹೊರಭಾಗದಲ್ಲಿರುವ ಯಶೋಧರಾ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಆವರಣದಲ್ಲಿ. ಅಷ್ಟಕ್ಕೂ ಇಲ್ಲಿ ಗದ್ದಲ ಆಗುತ್ತಿರುವುದು ಯಾಕೆ ಅಂತ ನೋಡಿದರೆ, ವೈದ್ಯರ ನಿರ್ಲಕ್ಷ್ಯದಿಂದ ಅಪಘಾತದಲ್ಲಿ ಗಾಯಗೊಂಡಿದ್ದ ವ್ಯಕ್ತಿ ಸಾವನ್ನಪ್ಪಿದ್ದೇ ಕಾರಣವೆಂಬ ಆರೋಪ. ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ತಡವಲಗ ಗ್ರಾಮದ 38 ವರ್ಷದ ಸಂಗಮೇಶ್ ಗಂಗಾ ಶೆಟ್ಟಿ ಕಳೆದ ಜನವರಿ 10ರಂದು ಅಪಘಾತದಲ್ಲಿ ಗಾಯಗೊಂಡು ಯಶೋಧರ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ದಾಖಲಾಗಿದ್ದರು. ಅಲ್ಲಿಂದ ಇಲ್ಲಿಯವರೆಗೆ ಸಂಗಮೇಶ್ ಅವರ ಚಿಕಿತ್ಸೆಗಾಗಿ ಪತ್ನಿ ಶೋಭಾ ಹಾಗೂ ಕುಟುಂಬದವರು 8ರಿಂದ 10 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರಂತೆ. ಬಡವರಾದ ಕಾರಣ ಮನೆ ಹಾಗೂ ಜಮೀನು ಮಾರಾಟ ಮಾಡಿ ಹಣ ಹೊಂದಿಸಿದ್ದರಂತೆ. ಉಳ್ಳಾಗಡ್ಡಿ ಬದ್ನಿಕಾಯಿ ಏನು 10-20 ರೂಪಾಯಿ ಕೈ ಹಿಡ್ಕೊಂಡ್ ಬಂದ್ರ ಅಂದ್ರಿ ಸರ್, ಇದ್ದವಾಗನಾಗ ಅವನು ಕಷ್ಟ ಪಟ್ರಿ ಸರ್. ನಾನು ನನ್ಗಂಡು ಉಳಿಲದ ಮನಿ ಮಾರಿ ಬಂದಿನ್ರಿ ನಿನ್ನೆ ತಿಂಗಳಾಯ್ತ್ರಿ ಸರ್ ನಾ ಬಂದು ನನ್ನ ಮಗನ ಕರ್ಕೊಂಡು ಇಲ್ಲಿ ಅದ್ರಿ ಮಗನಿ ಸಾಲಿಗೆ ಹೋಗ ನಮ್ಮ ಪಪ್ಪ ಕರ್ಕೊಂಡು ನಾನು ಸಾಲಿಗೆ ಹೋಗ್ತೀನಿ ಮಮ್ಮಿ ಹತ್ತಿದ್ರ ಅಂದ್ರೆ ಬರೀ ಅವ್ರು ರೊಕ್ಕಡೆ ನೋಡಿದ್ರಿ ಸರ್. ಸ್ಟೇಟ್ಮೆಂಟ್ ಕೊಟ್ಟಾರಿ ಕೊಟ್ಟಬೇಕು ಬರೀ ಇದೆಲ್ಲ ಇಟ್ಕೊಂಡು ಬರೀ ಮನೆಗೆ ಹೋಗನವ್ರಿ ಅವ್ರು ಇವೆಲ್ಲ ಇಟ್ಕೊಂಡು ಹೆಂಗೆ ಹೋಗನ್ರಿ ಸರ್, ನಮ್ಗೆ ಹೆಂಗೆ ವ್ಯವಸ್ಥೆನ ಆಗ್ತದ್ರಿ ಅಂದ ನಾನು. ಇಲ್ರಿ ಸರ್, ನೀವು ಮನೆಗೆ ಹೋಗಿ ವರ್ಕ್ ಮಾಡ್ರಿ, ನಮ್ಮ ಡಾಕ್ಟರ್ ಕೊಡ್ರಿ ವರ್ಕ್ ಮಾಡ್ಲಿಕ್ಕೆ, ಹಳ್ಳಿಗಳಿಗೆ ಹೆಂಗೆ ಜೀವನ ಮಾಡೋದ್ರಿ. ಸಂಗಮೇಶ್ ಜೀವಕ್ಕೆ ಅಪಾಯವಿಲ್ಲ, ಆತ ಗುಣಮುಖನಾಗುತ್ತಾನೆ ಎಂದು ವೈದ್ಯರು ಭರವಸೆ ನೀಡಿದ್ದರಂತೆ. ಇಷ್ಟಾಗಿಯೂ ಮನೆಯವರು ಬೇರೆ ದೊಡ್ಡ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗುತ್ತೇವೆಂದು ಕೇಳಿದ್ದರೂ ಬೇಡವೆಂದಿದ್ದರಂತೆ. ನಿನ್ನೆ ಮಧ್ಯಾಹ್ನ 3 ಗಂಟೆ ವೇಳೆಗೆ ಸಂಗಮೇಶನಿಗೆ ಔಷಧಿ ಬೇಕೆಂದು 1000 ರೂಪಾಯಿ ಔಷಧಿ ತರಿಸಿಕೊಂಡು ನಂತರ 4 ಗಂಟೆ ವೇಳೆಗೆ ಸಂಗಮೇಶನಿಗೆ ಹೃದಯಾಘಾತವಾಗಿ ಮೃತಪಟ್ಟಿದ್ದಾನೆ ಎಂದು ವೈದ್ಯರು ತಿಳಿಸಿದ್ದಾರೆ. ಅವರು ಏನು ನಿಮ್ಗೆ ಆರೋಪ ಮಾಡಿರೋದು ಸುಳ್ಳು ಅದೇ ಸರ್. ನಾವು ಇಲ್ಲಿ ತನಕ ಅವ್ರು ಡಾಕ್ಟರ್ ಗೊತ್ತನ ಟ್ರೀಟ್ಮೆಂಟ್ ಕೊಟ್ಟಿವಿ ಮೊನ್ನೆದು. ಎರಡನೇದು ಅವ್ರು ನಿಮ್ಮ ಮುಂದೆ ಏನೇನೋ ರೊಕ್ಕದ್ದು ಏನೇನೋ ಹೇಳಿದ್ದಾರೆ, ಅದೇನೂ ಇಲ್ಲ. ಯಾಕಂದ್ರೆ ನಾನು ಒಬ್ಬ ನೌಕರಿಸ್ತಾ ಇದ್ದೀನಿ ಇಲ್ಲಿ ಈ ಇನ್ಸ್ಟಿಟ್ಯೂಟ್ನಲ್ಲಿ. ಅವ್ರದ್ದು ಒಂದು ಸೆಕೆಂಡ್ ಒಟ್ಟಿ ತೊಗೊಳ್ದಿತ್ತು. ಒಟ್ಟಿ ತೊಗೊಳ್ಳೋ ಮುಂದೆ ಅವ್ರಿಗೆ ಅಮೌಂಟ್ ತುಂಬಿದರೆ ಒಟ್ಟಿ ತೊಗೋಬೇಕಂತ ನಿಮ್ಮ ಹೈಕಮಾಂಡ್ ಅಂದರೆ ಹೈಕಮಾಂಡ್ ಆರ್ಡರ್ ಅಂದ್ರೇನು 1.5 ಲ್ಯಾಕ್ಸ್ ಅವ್ರು ಬ್ಯಾಲೆನ್ಸ್ ಇತ್ತು ಪೇಮೆಂಟ್ ತುಂಬೋದು, ಅದು ಹಾಫ್ ತುಂಬ ಅಂತ ಹೇಳಿದ್ವಿ. ಅವ್ರೇನಂದ್ರೆ ಅವ್ರ ಬ್ರದರ್ ಯಾರೋ ಬಂದಿದ್ರು, ಚೆಕ್ ಕೊಡ್ತೀನಿ, ಚೆಕ್ ಕೊಟ್ಟು ಸರ್ಜರಿ ತೊಗೊ ಅಂದ್ರೆ ನಾನು 5 ಗಂಟೆ ಸರ್ಜರಿ ತೊಗೊಂದಿನಿ. ಸರ್ಜರಿ ಇಶ್ಯೂ ಸರ್ಜರಿಗೆ ಒಪ್ಪಿಗೆ ಕೊಟ್ಟಿದ್ದೀನಿ. ಅದಕ್ಕೆ ಅವ್ರೇನಂದ್ರೆ ಇಲ್ಲ ನೀವು ರೊಕ್ಕ ಇದ್ರೆ ಇದು ಮಾಡ್ತೀವಿ. ಅಲ್ಲ ಅದು ಮೊದಲಿಂದ 1.5 ಲ್ಯಾಕ್ ಇದೆ ಸರ್, ಯಾಕಂದ್ರೆ ಒಟ್ಟು ಒಮ್ಮೆ ತುಂಬಕ್ಕಾಗಲ್ಲ ನಿಮಗೆ, ಅರ್ಧ ತುಂಬ್ರಿ ಅಂತ ನಾನು ಹೇಳಿದೆ. ಆ ಅಮ್ಮ ಈಗ ನನ್ನ ಮೇಲೆ ಆರೋಪ ಮಾಡ್ತಾ ಇದ್ದಾಳೆ ಯು ಎಸ್ ಆಫ್ ಹೊಡೆದ್ರೆ ಅಂತೇಳಿ. ನಾವೇನು ಹಂಗೇನು ಏನು ಟ್ರೀಟ್ಮೆಂಟ್ ಇಡ್ಸಿಲ್ಲ, ನಿಮ್ಗೆ ಬೇಕಾದ ಫುಟೇಜ್ ಕೊಡಂದ್ರೆ ಕೊಡ್ತೀನಿ, ಎಲ್ಲನೂ ಕೊಡ್ತೀನಿ. ಇಲ್ಲ ಇಲ್ಲ ಸರ್, ಹಂಗೆ ಯಾರು ಏನೂ ಅಂದಿಲ್ಲ. ಬೇಕಾದ್ರೆ ನಮ್ಮ CCTV ಇದೆ, ಎಲ್ಲ ಫುಟೇಜ್ ಚೆಕ್ ಮಾಡ್ತಿದ್ರೆ ಮಾಡ್ರಿ ನೀವು. ಇಲ್ಲ ಆಡೇ ಆಗುತ್ತೆ ಸರ್, ನಮ್ಮ ಕ್ಯಾಮ್ರಲ್ಲಿ ಇದೆ ನೋಡಿ ಸರ್, ಆಗುತ್ತೆ. ನನ್ನ ಹೆಸರು ಡಾಕ್ಟರ್ ಶಿವಾನಂದ, ಇನ್ಚಾರ್ಜ್ ಅಡ್ಮಿನಿಸ್ಟ್ರೇಟರ್ ಆಫೀಸರ್. ಅಸಲಿಗೆ ಸಂಗಮೇಶ್ ಮಧ್ಯಾಹ್ನ 2 ಗಂಟೆಗೆ ಮೃತಪಟ್ಟಿದ್ದಾನೆ, ನಮಗೆ ಮಧ್ಯಾಹ್ನದಿಂದ ICUನಲ್ಲಿ ಬಿಟ್ಟಿಲ್ಲ. ಆತ ಮೃತಪಟ್ಟ ಬಳಿಕವೂ ನಮ್ಮಿಂದ ಹಣ ಹಾಗೂ ಔಷಧಿಯನ್ನು ಪೀಕಿಸಿದ್ದಾರೆ. ಗುಣಮುಖನಾಗುತ್ತೇನೆ ಎನ್ನುತ್ತಲೇ ಲಕ್ಷ ಲಕ್ಷ ಹಣ ಕಿತ್ತುಕೊಂಡು ಕೊನೆಗೆ ನನ್ನ ಗಂಡನನ್ನು ಬಲಿ ಪಡೆದರು ಎಂದು ಮೃತ ಸಂಗಮೇಶನ ಪತ್ನಿ ಶೋಭಾ ಆರೋಪ ಮಾಡಿದ್ದಾರೆ. ಸಂಬಂಧಿಕರು ಹಾಗೂ ವೈದ್ಯರ ನಡುವೆ ಮಾತಿನ ಚಕಮಕಿ ಉಂಟಾಗಿತ್ತು. ಮಾತಿಗೆ ಮಾತು ಬೆಳೆದು ಕೈ ಕೈ ಮಿಲಾಯಿಸಿದರು. ಆಸ್ಪತ್ರೆಯಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿತ್ತು. ಇಡೀ ಘಟನೆಗೆ ಆಸ್ಪತ್ರೆಯ ವೈದ್ಯರೇ ಕಾರಣವೆಂದು ಗಲಾಟೆ ಆರಂಭವಾಗಿತ್ತು. ಸುದ್ದಿ ತಿಳಿದು ಸ್ಥಳಕ್ಕೆ ಆಗಮಿಸಿದ ಆದರ್ಶ ನಗರ ಪೊಲೀಸರು ಪರಿಸ್ಥಿತಿಯನ್ನು ಹತೋಟಿಗೆ ತಂದರು. ಘಟನೆಯ ಕುರಿತು ಮೃತ ರೋಗಿಯ ಸಂಬಂಧಿಕರ ಆರೋಪವನ್ನು ಆಸ್ಪತ್ರೆಯ ವೈದ್ಯರು ಅಲ್ಲಗಳೆದಿದ್ದಾರೆ. ನಾವು ಇಲ್ಲಿಯವರೆಗೆ ಏನೇನು ಚಿಕಿತ್ಸೆ ನೀಡಿದ್ದೇವೆ ಎಂದು ದಾಖಲೆ ನೀಡುತ್ತೇವೆ.
ನಿನ್ನೆಯ ಘಟನೆಯ ಬಗ್ಗೆಯೂ ಮಾಹಿತಿ ನೀಡುತ್ತೇವೆ. ನಾವು ರೋಗಿಯನ್ನು ಬದುಕಿಸಲು ಪ್ರಯತ್ನ ಮಾಡಿದ್ದೇವೆ ವಿನಃ ಬೇರೆ ಉದ್ದೇಶವಲ್ಲ ಎಂದಿದ್ದಾರೆ. ಒಂದು ತಿಂಗಳಿಗೂ ಹೆಚ್ಚು ಕಾಲ ಆಸ್ಪತ್ರೆಯಲ್ಲಿ ಇಟ್ಟುಕೊಂಡು ನಮಗೆ ಆಸ್ಪತ್ರೆಯವರು ಮೋಸ ಮಾಡಿದರು ಎಂದು ವೈದ್ಯರ ವಿರುದ್ಧ ಮೃತನ ಪೋಷಕರು ಹಿಡಿ ಹಿಡಿ ಶಾಪ ಹಾಕಿದರು. ಶಿವಾನಂದ ಭಜಂತ್ರಿ, ಕನ್ನಡ ಟಿವಿ, ವಿಜಯಪುರ.